ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಲ್ಫಾಯಿಝಿನ ಬಿರಿದಲ್ಲಾಹ್ ಅಮ್ಮಾ ಬಾದ್. ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲಲ್ಲಾಹ್ ಖುದ್ ಬಿಯದಿ ಕಲ್ಲತು ಹಿಲತಿ ಅದ್ರಿಕ್ನಿ ಯಾ ಹಬೀಬಲ್ಲಾಹ್. ಔಝು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿ ರಹ್ಮಾನಿರ್ ರಹೀಮ್. واعتصموا بحبل الله جميعا ولا تفرقوا صدق الله مولانا العظيم. ವೇದಿಕೆಯಲ್ಲಿ ಆಸೀನರಾದ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಾ ಸಮಿತಿ ಅಧ್ಯಕ್ಷರು, ನನ್ನ ಆತ್ಮೀಯ ಹಿತೇಶಿಗಳು ಆದಂತಹ ಹಾಜಿ ಕನಚೂರು ಮೋನಾಕರ್ ಅವರೇ, ಖ್ಯಾತ ಭಾಷಣಕಾರರು, ಚಿಂತಕರು, ಸ್ನೇಹಿತರು ಆದಂಥ ಅಜೀಜ್ ದಾರಿಮಿ ಅವರೇ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಧಾರ್ಮಿಕ, ಲೌಕಿಕ, ಶೈಕ್ಷಣಿಕ ರಂಗದ ಎಲ್ಲ ನಾಯಕರೇ, SSF ರಾಷ್ಟ್ರೀಯ ಮಟ್ಟದ ನಾಯಕರಾದಂಥ ಸಾದಿಕ್ ಮಲಭಟ್ಟು, ಅದರೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಾ ಸಮಿತಿಯ ಎಲ್ಲ ನನ್ನ ಸನ್ಮಿತ್ರ ಸದಸ್ಯರುಗಳೇ, ಸಹೋದರರೇ, ತುಂಬ ಖುಷಿಯಾಗುತ್ತಾ ಇದೆ. ಕಾಜೂರಿನಲ್ಲಿ ಉರೂಸು ಅಂತ ಕೇಳುವಾಗ ಚಿಕ್ಕಂದಿನಿಂದಲೇ ಕಾಜೂರು ಉರೂಸಿಗಾಗಿ ಇಲ್ಲಿ ಬಂದು ಊಟ ಮಾಡಿದ ನೆನಪಾಗ್ತಾ ಇದೆ. ಚಿಕ್ಕ ಪ್ರಾಯದಲ್ಲೇ ಏನಾದರೂ ಅನಾರೋಗ್ಯ ಪೀಡಿತವಾಗಿದ್ದರೆ, ಏನಾದರೂ ಮಾನಸಿಕವಾದಂತಹ ಸಮಸ್ಯೆಗಳೆದುರಾದರೆ ನಮ್ಮ ಅಜ್ಜಿ ಯಾವತ್ತೂ ಹೇಳ್ತಾ ಇದ್ದರು, ಕಾಜೂರು ದರ್ಗಾ ಶರೀಫಿಗೆ ನೇರ್ಚೆ ಮಾಡೋಣ ಅಂತ. ಆ ನೇರ್ಚೆ ಸಂದಾಯಿಸಲು ಅಜ್ಜಿಯೊಂದಿಗೆ ಈ ಕಾಜೂರಿಗೆ ಬರುತ್ತಾ ಇದ್ದೆ. ಸರಿ ಸುಮಾರು ಕೆಲ್ಲೂರಿನಿಂದ ಬಸ್ ಇಳಿದು ನಂತರ ಆ ನದಿ ದಾಟಿ ಇಲ್ಲಿಗೆ ಬಂದಂತಹ ಆ ಒಂದು ಕಾಜೂರಿತ್ತು. ನಂತರ ಹಲವಾರು ವರ್ಷಗಳ ನಂತರ ಒಗ್ಬೋಡಿಗೆ ಬಂದು ಒಗ್ಬೋಡಲ್ಲಿ ಇಲ್ಲಿನ ಕಾಜೂರು ಮತ್ತು ಕೆಲ್ಲೂರಿನ ಸಮಸ್ಯೆಗಳೆದುರಾದಾಗ ಹಲವು ಸಂದರ್ಭಗಳಲ್ಲಿ ಇಲ್ಲಿ ಬಂದಿದ್ದೆ. ಆವತ್ತು ಇಲ್ಲಿನ ನಾಯಕರೊಂದಿಗೆ ನಾನು ಕೆಲವು ಹಿತೋಪದೇಶಗಳನ್ನು ಹೇಳಿದ್ದೆ. ಇವತ್ತು ಅದನ್ನೇ ಹೇಳಲಿಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ನನ್ನ ಕಾಜೂರಿನ ಕೆಲ್ಲೂರಿನ ಮೊಹಲ್ಲಾದ ನಾಯಕರೇ, ಬೆಳ್ತಂಗಡಿ ತಾಲೂಕಿನ ಎಲ್ಲ ಮುಸ್ಲಿಂ ಸಮುದಾಯದ ಒಂದು ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಮಾತ್ರವಲ್ಲ ಇದು, ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ. ಬೆಂಗಳೂರಿನಲ್ಲಿ ಕೆಲವರು ಕೇಳ್ತಾರೆ ಕಾಜೂರಿನಲ್ಲಿ ಕಾಜೂರು ದರ್ಗಾಕ್ಕೋ ಜನ, ಕಾಜೂರು ದರ್ಗಾದ ಔಲಿಯಾಗಲ ಕರಾಮತಿನಿಂದ ಹಲವಾರು ರೋಗ ರುಜಿನಗಳು, ಹಲವಾರು ಸಂಕಷ್ಟಗಳ ಸರಮಾಳೆಯನ್ನೇ ದಾಟಿದಂತಹ ಹಲವಾರು ನಿದರ್ಶನಗಳು, ಉದಾಹರಣೆಗಳು ನಮ್ಮ ರಾಜ್ಯದ ಮಹಾಜನತೆಗಿರುವಾಗ ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದುತ್ತಿರುವಂತಹ ಔಲಿಯಾಗಳು ರಾಜ್ಯದ ಜನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಅವರದಕ್ಕೆ ಶಕ್ತರಾದರೆ, ಯಾಕೆ ನಮ್ಮ ಕಾಜೂರು ಮತ್ತು ಕೆಲ್ಲೂರಿನ ಚಿಕ್ಕ ಸಮಸ್ಯೆಯನ್ನು ಪರಿಹರಿಸಲು ಅವರಿಗೆ ಸಾಧ್ಯವಿಲ್ಲವೇ ಎಂಬ ಒಂದು ಮಾತನ್ನು ನಾನು ಆವತ್ತು 3 ವರ್ಷಗಳ ಮುಂಚೆ ನನಗೆ ಅನಿಸ್ತಾ ಇದೆ. ಇದೇ ವೇದಿಕೆಯಲ್ಲಿ ಸನ್ಮಾನ್ಯ ಕಮರುಲ್ ಇಸ್ಲಾಮ್ರವರು, ಅವರು ವಕ್ಫ್ ಸಚಿವರಾಗಿದ್ದರು, ಎಲ್ಲ ಮೀಟಿಂಗ್ ನಂತರ ಒಂದು ಉರೂಸ್ ಮಾಡಿದೆವು. ಶೇಖುನಾ ಸುಲ್ತಾನ್ ಉಲಮಾ APU ಉಸ್ತಾದ್ರವರ ನಾಯಕತ್ವದಲ್ಲಿ ಕಮರುಲ್ ಇಸ್ಲಾಮ್ರವರು ಇಲ್ಲಿ ಬಂದು ಅವರು ಸುದೀರ್ಘವಾಗಿ ಮಾತನಾಡಿದಾಗ ನಾನು ಹೇಳಿದ್ದೆ, ಸರಿಸುಮಾರು 4ನೇ ವರ್ಷ ಇದು, ಆವತ್ತು ಹೇಳಿದ್ದೆ ಈ ಔಲಿಯಾಗಳಿಗೆ ನಿಮ್ಮ ಸಮಸ್ಯೆ ಪರಿಹರಿಸಲು ಸಾಧ್ಯ ಅಸಾಧ್ಯವೇನೂ ಅಲ್ಲ, ನಾವು ಸರಿಯಾಗಬೇಕಾದಂತ ಹಲವಾರು ವಿಚಾರಗಳಿವೆ, ನಮ್ಮ ಮೊಹಲ್ಲಾದವರು ಸರಿಯಾಗಬೇಕಾದಂತ ಹಲವಾರು ಸಮಸ್ಯೆಗಳಿಲ್ಲಿವೆ, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದವರು ಕಣಚೂರು ಮೋನಾಜಿಯವರೋ ಅಥವಾ ಇನ್ನಿತರ ಯಾವುದಾದರೂ ಹೊರಗಡೆಯಿಂದ ಬರಬೇಕಾದವರಲ್ಲ. ಕಣಚೂರು ಮೋನಾಜಿಯವರು ನಮ್ಮದೇ ಸಮುದಾಯದ, ಅದೇ ರೀತಿಯಲ್ಲಿ ನಮ್ಮ ಸುನ್ನತ್ ಜಮಾತಿನ ಸಂಘ ಕುಟುಂಬದೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಂಡಂತಹ ನಾಯಕ. ಯಾರಾದರೂ ಹೊರಗಿನಿಂದ, ನಾನು ಆವತ್ತು ಹೇಳಿದ್ದೆ ಕಮರುಲ್ ಇಸ್ಲಾಮ್ರವರನ್ನು ಕೂತ್ಕೊಳ್ಳಿಸಿ ಹೇಳ್ತಾ ಇದ್ದೆ,
ಒಬ್ಬ ರಾಜ್ಯ ಸಚಿವ ಇಲ್ಲಿ ಬಂದು ನಿಮ್ಮ ಉರುಸು ಮಾಡಬೇಕಾದಂತ ಅಗತ್ಯವಿತ್ತೆ, ನೀವ್ಯಾಕೆ ಇನ್ನು ಜಾಗರೂಕರಾಗಿಲ್ಲ, ನಿಮ್ಮ ಸಮಸ್ಯೆಗಳನ್ನು ನೀವ್ಯಾಕೆ ಪರಿಹಾರ ಮಾಡುತ್ತಾ ಇಲ್ಲ, ಆವತ್ತು ಕೇಳಿದೆ ಇವತ್ತು ಕೇಳುತ್ತಾ ಇದ್ದೇನೆ. ಪ್ರೀತಿಯ ಕಾಜೂರಿನ ಕಿಲ್ಲೂರಿನ ನಾಯಕರೇ, ಕಣಚೂರು ಮೋನುಅಜಿ ಅವರಿಗೆ ನೂರಾರು ಸಮಸ್ಯೆಗಳು, ಪರಿಹಾರ ಮಾಡಬೇಕಾದಂತ ಕೆಲಸಗಳು, ಒತ್ತಡಗಳು ನೂರಾರುಗಳಿವೆ. ಇಲ್ಲಿ ಕಾಜೂರಿಗೆ ಬಂದು ಅವರಿಲ್ಲಿ ತಪಸ್ಸು ಕೂರಬೇಕಾದಂತ ಅಗತ್ಯವಿಲ್ಲ. ಮೆಡಿಕಲ್ ಕಾಲೇಜ್ ಇದೆ, ಹಲವಾರು ಶಿಕ್ಷಣ ಸಂಸ್ಥೆ ನಡೆಸುವಂತಹ ಓರ್ವ ನಾಯಕ, ಅದರೊಂದಿಗೆ ಸಮುದಾಯದ ವಿಚಾರ ಬಂದಾಗ ಸಮುದಾಯದೊಂದಿಗೆ ಅಲ್ಲಿ ಪಾರ್ಟಿ ಪಕ್ಷ ನಿಷ್ಠೆ ಅಥವಾ ಸಮುದಾಯ ಇನ್ನಿತರ ನಿಷ್ಠೆಗಳನ್ನು ತೋರಿಸದೆ ಸಮುದಾಯದೊಂದಿಗೆ ನಿಂತಹ ನಿಲ್ಲಬೇಕಾದಂತಹ ಓರ್ವ ನಾಯಕ ಕಣಚೂರು ಮೋನುಅಜಿ ಅವರು, ಅವರಿಲ್ಲಿ ಬಂದು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 24 ಗಂಟೆಗಳಲ್ಲೂ ನಿಲ್ಲಬೇಕಾದಂತಹ ವ್ಯಕ್ತಿಯಲ್ಲ. ಅದೇ ರೀತಿಯಲ್ಲಿ ಇನ್ನಿತರ ಯಾವುದಾದರೂ ನಾಯಕರೆಲ್ಲ ಇಲ್ಲಿ ಬರಬೇಕಾಗಿರುವುದು. ನೀವು ಕಾಜೂರು ಕಿಲ್ಲೂರಿನವರು, ಅದರೊಟ್ಟಿಗೆ ಕಿಲ್ಲೂರು ಕಿಲ್ಲೂರು ಮತ್ತು ಕಾಜೂರು ಕಾಜೂರು, ಈ ಸಮಸ್ಯೆ ನಾನು ಕಂಡಂತಹ ಕಳೆದ 5 ವರ್ಷಗಳಲ್ಲಿ ಕಂಡಂತಹ ಅತಿ ದೊಡ್ಡ ಸಮಸ್ಯೆ. ಈ ವೇದಿಕೆಯನ್ನು ನಾನು ಉಪಯೋಗಿಸುತ್ತೇನೆ ಅಂತ ಯಾರು ಅದು ತಪ್ಪು ಅನ್ಯತಾ ಭಾವಿಸಬೇಡಿ. ಯಾಕೆಂದ್ರೆ ನಾನು ಕೇಳಿದೆ ವೇದಿಕೆಯಲ್ಲಿ ಯಾರು ಇಲ್ಲ ಅಂತ ಹೇಳಿದರು, ನಾವು ಮಾತ್ರ ಇರೋದು. ಆದ್ದರಿಂದ ನಮಗೆ ಮನ್ ಕಿ ಬಾತ್ ಮಾತನಾಡಬೇಕಾಗಿದೆ, ನಮ್ಮ ಹೃದಯದ ಮಾತುಗಳು ತುಂಬಾ ಅಗತ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಬರುವಾಗ ನನಗೆ ಹಲವಾರು ಕಡೆಗಳಿಂದ ಫೋನ್ ಮಾಡಿದ್ರು, ಇವತ್ತು ಕಾಜೂರು ಉರುಸಿದೆ, ಈ ವಿಚಾರದಲ್ಲಿ ನೀವು ಮಾತನಾಡಬೇಕು ಉಸ್ತಾದ್, ಈ ವಿಚಾರದಲ್ಲಿ ಮಾತನಾಡಬೇಕು. ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಮುಸ್ಲಿಮರ ವಿರುದ್ಧ ನಡೆಯುತ್ತಿರುವಂತಹ ಆ ಷಡ್ಯಂತರದ ಬಗ್ಗೆ ಮಾತನಾಡಬೇಕು. ನೀವು ನೋಡಿ, ನಿನ್ನೆ ರಾತ್ರಿಯಿಂದ ನಿನ್ನೆ ಪ್ರಭಾತ ಫಜಿರ್ನ ತನಕ ಸಾವಿರಾರು ಸಿರಿಯಾದ ಮಕ್ಕಳು ಅಮೇರಿಕ ಎಂಬ ಒಂದು ಧೃತ್ಯ ರಾಷ್ಟ್ರದ ಒಂದು ರಾಸಾಯನಿಕ ಶಸ್ತ್ರಾಸ್ತ್ರವನ್ನು ಇಲ್ಲವಾಗಿಸಲು ಅಥವಾ ನಾಮಾವಶೇಷ ಮಾಡಲು ಅಮೇರಿಕ, ಫ್ರಾನ್ಸ್ ಮತ್ತು ಮಿತ್ರ ರಾಷ್ಟ್ರಗಳು ಸಿರಿಯಾ ಎಂಬ ಮುಸ್ಲಿಂ ರಾಷ್ಟ್ರದಲ್ಲಿ ಬೇಕಾಬಿಟ್ಟಿಯಾಗಿ ಬಾಂಬುಗಳ ಮಳೆಯನ್ನೇ ಸುರಿಸುತ್ತಾ ಇತ್ತು. ನಿನ್ನೆ ಫಜರ್ ನಮಾಜ್ ಸಿರಿಯಾದ ಮಕ್ಕಳಿಗೆ ರಕ್ತಗತವಾಗಿತ್ತು, ರಕ್ತಯುತವಾದಂತಹ ಒಂದು ಸಿರಿಯಾವಾಗಿತ್ತು. ನಿನ್ನೆ ಫಜರ್ ನಮಾಜಿನಲ್ಲಿ ಹಲವಾರು ಮಸೀದಿಗಳು, ಆ ಮಸೀದಿಗಳಲ್ಲಿ ಫಜರ್ ನಮಾಜ್ ಮಾಡಬೇಕಾದಂತಹ ಸಿರಿಯಾದ ಮುಸ್ಲಿಂ ಮಕ್ಕಳಿಗೆ ಅವರನ್ನು ಸ್ವಾಗತಿಸಿರುವುದು ಬೃಹತ್ತಾದ ಕ್ಷಿಪಣಿಗಳು ಮತ್ತು ಸ್ಕಡ್ ಕ್ಷಿಪಣಿಗಳಾಗಿದ್ದರೆ, ಪ್ರೀತಿಯ ಕಾಜೂರಿನ ಸದಸ್ಯರೇ ಆಲೋಚನೆ ಮಾಡಿ, ರಾಸಾಯನಿಕ ವಸ್ತು ಸಂಗ್ರಹಾಲಯ ಬಶರ್ ಅಲ್ ಅಸದಿನ ಸಿರಿಯಾದಲ್ಲಿದೆ ಎಂಬ ಒಂದು ನೆಪವನ್ನಿಟ್ಟು ಅಮೆರಿಕ ಮತ್ತು ಶ್ರೀಮಂತ ರಾಷ್ಟ್ರಗಳು ಒಂದು ಕಡೆ ಸಿರಿಯಾದ ಮುಸಲ್ಮಾನರನ್ನು ಅಟ್ಟಾಡಿಸುತ್ತಿರುವಾಗ ಮತ್ತೊಂದು ಕಡೆ ರಷ್ಯಾದ ಸೈನಿಕರು ಬಶರ್ ಅಲ್ ಅಸದ್ ಎಂಬ ಪಿಶಾಚಿಯ ಅಥವಾ ರಾಕ್ಷಸಿ ವರ್ತನೆಯ ಆ ಸಿರಿಯಾದ ರಾಜನಿಗೆ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಡುತ್ತಾ ಆ ಕಡೆಯಿಂದಲೂ ಕೊಲ್ಲುತ್ತಿರುವುದು, ಮೃಗೀಯವಾಗಿ ಕೊಲ್ಲುತ್ತಿರುವುದು ಸಿರಿಯಾದ ಮುಸಲ್ಮಾನರನ್ನು, ಚಿಕ್ಕ ಕಂದಮ್ಮಗಳನ್ನು ಕ್ರೂರವಾಗಿ ಕೊಲ್ಲುವಂತಹ ಒಂದು ಕಡೆ ಅಮೆರಿಕ ಅಲ್ಲಿನ ಮುಸಲ್ಮಾನರಿಗೆ ಸಹಾಯದ ನೆಪದಲ್ಲಿ ಮುಸಲ್ಮಾನರನ್ನು ಕೊಲ್ಲುತ್ತಿದ್ದರೆ, ಮತ್ತೊಂದು ಕಡೆ ರಷ್ಯಾ ಮತ್ತು ಮೊಸಾದ್ ಎಂಬ ಜಾಗತಿಕ ಮಟ್ಟದ ಅತಿ ದೊಡ್ಡ ಭಯೋತ್ಪಾದಕ ಸಂಸ್ಥೆ ಇಸ್ರೇಲಿನ ಆ ಮೊಸಾದಿನ ನಾಯಕರು ಆ ಸಿರಿಯಾದ ಚಿಕ್ಕ ಕಂದಮ್ಮಗಳನ್ನು ಕ್ರೂರವಾಗಿ ಕೊಲ್ಲುವಂತಹ ನರಕೀಯ ವಾತಾವರಣವನ್ನು ನಾವು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಾತಾವರಣವನ್ನು ನಾವು ಜಾಗತಿಕ ಮಟ್ಟದಲ್ಲಿ ನೋಡುತ್ತಾ ಇದ್ದೇವೆ. ಮತ್ತೊಂದು ಕಡೆ ಕಾಶ್ಮೀರದ ಕಣಿವೆಯಲ್ಲಿ ಕುರಿ ಮೇಯಿಸಲು ಹೋದಂತಹ 7 ವರ್ಷದ ಚಿಕ್ಕ ಬಾಲಕಿಯನ್ನು 7 ದಿನಗಳ ಕಾಲ ದೇವಸ್ಥಾನ ಎಂಬ ಆಧ್ಯಾತ್ಮಿಕ ಮಂದಿರದಲ್ಲಿಟ್ಟು ತೀವ್ರವಾಗಿ ಅವರನ್ನು ಅತ್ಯಾಚಾರ ಮಾಡಿ ಅವರನ್ನು ಚಿಕ್ಕ ಚಂದಮ್ಮಗಳನ್ನು ತೀವ್ರವಾಗಿ ಕೊಂದಂತಹ ಕಥೆಯನ್ನು ನಾವು ಕಾಶ್ಮೀರದಲ್ಲಿ ಕೇಳುತ್ತಾ ಇದ್ದೇವೆ. ಆ ಅಪ್ಪನ ತಂದೆಗೆ ನ್ಯಾಯ ಕೊಡಿಸಲು, ಆ ತಾಯಿಗೆ ನ್ಯಾಯ ಕೊಡಿಸಲು ನಾವು ಅದಕ್ಕೆ ಶಬ್ದವೆತ್ತಬೇಕಾದವರು, ನಾವು ಮುಸಲ್ಮಾನರ ಪರವಾಗಿ ಮಾತನಾಡಬೇಕಾದಂತಹ ಕಾಶ್ಮೀರದಲ್ಲಿ ಮಾತ್ರವಲ್ಲ ಭಾರತದಾದ್ಯಂತ ಮುಸಲ್ಮಾನರ ವಿರುದ್ಧ ನಡೆಯುತ್ತಿರುವ ಆ ದೌರ್ಜನ್ಯದ ವಿರುದ್ಧ, ಅವರ ಆ ಷಡ್ಯಂತರ ವಿರುದ್ಧ ಮಾತನಾಡಬೇಕಾದಂತಹ ಈ ನಾಯಕರು ಇವತ್ತು ಕಾಜೂರು ಮತ್ತು ಕಿಲ್ಲೂರಿನ ಸಮಸ್ಯೆಯನ್ನು ಪರಿಹರಿಸಲು ಅವರ ಅಮೂಲ್ಯವಾದ ಅವರ ಸಮಯಗಳನ್ನು ಉಪಯೋಗಿಸುವಾಗ ಪ್ರೀತಿಯ ನನ್ನ ಕಾಜೂರು ಮತ್ತು ಕಿಲ್ಲೂರಿನ ನನ್ನ ಹೃದಯದ ಕರುಳ ಕುಡಿಗಳಾದ ಯುವಕರೇ ಆಲೋಚನೆ ಮಾಡಿ, ನಮಗೆ ಜಾತಿಕ ಮಟ್ಟದಲ್ಲಿ ಮುಸಲ್ಮಾನರು ಸಮಸ್ಯೆಗಳ ಸುಳಿಯಲ್ಲಿ ಸುಳಿದಾಡುತ್ತಿರುವಾಗ ಭಾರತವೆಂಬ ಈ ಪುಟ್ಟ ಹೂದೋಟವನ್ನೇ ಇಲ್ಲಿ ನರಕೀಯ ಸದೃಶ
ಮಾಡುವಂತಹ ಷಡ್ಯಂತರಗಳು ನಡೆಯುತ್ತಿರುವಾಗ ನಾವು ಯಾವಾಗ ಒಟ್ಟಾಗುವುದು, ನಾವು ಯಾವಾಗ ಒಮ್ಮತವನ್ನು, ನಾವು ಯಾವ ಸಂದರ್ಭದಲ್ಲಿ ನಾವು ಒಟ್ಟಾಗುವೆವು, ನಮ್ಮ ಐಕ್ಯತೆಯ ಉದಾತ್ತವಾದ ಸಂದೇಶವನ್ನು ನಮಗೆ ಸರಳ ಸಾಧ್ಯವಾದರೆ ನಾವು ಈ ಔಲಿಯಾಗಳ ಶಿಷ್ಯಂದಿರಾಗಲು ಅಥವಾ ಈ ಔಲಿಯಾಗಳ ಅನುಚರರಾಗಲು ನಾವು ಯೋಗ್ಯರಲ್ಲ ಎಂಬುದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರೀತಿಯ ಕಾಜೂರು ಮತ್ತು ಕಿಲ್ಲೂರಿ ನನ್ನ ಪ್ರೀತಿಯ ಸಹೋದರರೇ, ನನಗೆ ಗೊತ್ತಿದೆ ನಿಮ್ಮ ಭವನೆ, ನನಗೆ ಗೊತ್ತಿದೆ ನಿಮ್ಮ ಸಮಸ್ಯೆ. ಇಲ್ಲಿ ಕಿತ್ತು ತಿನ್ನುವಂತಹ ಬಡತನವಿದೆ. ಈ ಔಲಿಯಾಗಳು ಎಲ್ಲವನ್ನು ಬಿಟ್ಟು ಸಿಟಿ ನಗರ ಪ್ರದೇಶವನ್ನೆಲ್ಲ ಬಿಟ್ಟು ಈ ಕಾಜೂರಿಗೆ ಬಂದು ಅಂತ್ಯ ವಿಶ್ರಾಂತಿ ಹೊಂದಲು ಕಾರಣ ಇಲ್ಲಿನ ಬಡ ಜನತೆಯ ಆಶೋತ್ತರಳಿಗೆ ಆ ಸಮಸ್ಯೆಗಳಿಗೆ ಅದು ಪರಿಹಾರವಾಗಲಿ. ನನ್ನಿಂದ ಬರುವಂತ ನನಗೆ ಬರುವಂತಹ ಹರಕೆಗಳು, ನನಗೆ ಬರುವ ಸಂದಾಯವಾಗುವಂತಹ ಆ ಹಣಕಾಸಿನ ವ್ಯವಸ್ಥೆಗಳು ಇಲ್ಲಿನ ಬಡ ಕುಟುಂಬಕ್ಕೆ, ಈ ಕಾಜೂರು ಮತ್ತು ಕಿಳ್ಳೂರಿನ ಅದೇ ಪ್ರಕಾರ ಈ ಬೆಳ್ತಂಗಡಿ ಎಂಬ ಒಂದು ಗ್ರಾಮೀಣ ಪ್ರದೇಶದ ಬಡ ಮುಸಲ್ಮಾನರ ಅವರ ಶೈಕ್ಷಣಿಕವಾದಂತಹ ಕ್ರಾಂತಿಗೆ ಅದು ಹೇತುವಾಗಲಿ ಎಂಬ ನೆಲೆಯಲ್ಲಿ ಇಲ್ಲಿ ಔಲಿಯಾಗಳು ಅಂತ್ಯ ವಿಶ್ರಾಂತಿ ಹೊಂದುತ್ತಾ ಇದ್ದಾರೆ. ನೀವು ಏನು ಮಾಡುತ್ತಾ ಇದ್ದೀರಾ? ನಿಮ್ಮ ಚಿಕ್ಕ ಸಣ್ಣ ಪುಟ್ಟ ವಿಚಾರಗಳನ್ನು ಅದನ್ನೇ ವೈಭವೀಕರಿಸಿ ಕೋರ್ಟ್ ಕಟ್ಟಲೆಗಳು, ಪೊಲೀಸ್ ಸ್ಟೇಷನ್ಗಳು, ವಕ್ ಬೋರ್ಡಿನ ಎಷ್ಟು ವರ್ಷಗಳು ನೀವು ಅಲೆದಾಡಿದಿರಿ? ನನಗೆ ಗೊತ್ತಿದೆ ಕಳೆದ 5 ವರ್ಷಗಳಲ್ಲಿ ನಮ್ಮ ವಕ್ ಬೋರ್ಡ್ ಅಧ್ಯಕ್ಷರಾದಂತಹ ಡಾಕ್ಟರ್ ಯೂಸುಫ್ ರವರು ಹೇಳಿದರು, ಮೊನ್ನೆ ಹೇಳಿದರು, ಆ ಕಾಜೂರು ಕಿಲ್ಲೂರು ಸಮಸ್ಯೆ ಮುಗಿಯುತ್ತಾ ಅಂತ. ಕಾಜೂರು ಕಿಲ್ಲೂರು ಸಮಸ್ಯೆ ಮುಗಿಯುತ್ತಾ ಅಂತ ನಾನು ಯಾರನ್ನು ನಿಮ್ಮನ್ನು ವೈಭವೀಕರಿಸಲು ಹೇಳುತ್ತಾ ಇಲ್ಲ. ಕಿಲ್ಲೂರು ಮತ್ತು ಕಾಜೂರು ಅವರು ಬೇಜಾರಾಗಬೇಡಿ, ನಾನು ಹೇಳುತ್ತಿರುವುದು ನಿಮ್ಮ ಸಮಸ್ಯೆ ನನಗೆ ಗೊತ್ತಿದೆ. ಚಿಕ್ಕ ಸಣ್ಣ ಪುಟ್ಟ ವಿಚಾರಗಳಿವೆ. ಯಾರೆಲ್ಲ ಐಕ್ಯತೆಯ ವಿರುದ್ಧ ಮಾತನಾಡುತ್ತಾರೋ ಅವರನ್ನು ಮೂಲೆ ಗುಂಪು ಮಾಡಿ ನೀವು ಒಟ್ಟಾಗಿ, ನೀವು ಒಟ್ಟಾದರೆ ವಕ್ಬೋರ್ಡ್ ಅವರು ಬರಬೇಕಾದಂಥ ಅಗತ್ಯವಿಲ್ಲ, ಪೊಲೀಸ್ ಅಧಿಕಾರಿಗಳು ಬರಬೇಕಾದಂಥ ಅಗತ್ಯವಿಲ್ಲ, ಕೋರ್ಟ್ ಅಥವಾ ಇನ್ನಿತರ ಯಾವುದೇ ಸರ್ಕಾರಗಳು ಹಸ್ತಕ್ಷೇಪ ಮಾಡಲು ಯಾರು ಬರುವುದಿಲ್ಲ. ಯಾಕೆಂದರೆ ನಾವು ಸ್ವತಂತ್ರರು. ಈ ಭಾರತದಲ್ಲಿ ನಮ್ಮ ಧಾರ್ಮಿಕ ವಿಚಾರಗಳು, ನಮ್ಮ ಆಶೋತ್ತರಗಳನ್ನು, ನಮ್ಮ ಈ ಇನ್ನಿತರ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಲು, ನಮಗೆ ಬೇಕಾದ ಹಾಗೆ ಜೀವನ ಮಾಡಲು ಉದಾತ್ತವಾದ ಸುಂದರವಾದ ಒಂದು ಸ್ವಾತಂತ್ರ್ಯ ನೀಡಿದಂತಹ ಭಾರತ, ಈ ಭಾರತದಲ್ಲಿ ನಾವು ಸ್ವತಂತ್ರರು. ಕಾಜೂರಿನವರು ಸ್ವತಂತ್ರರು, ಕಿಲ್ಲೂರಿನವರು ಸ್ವತಂತ್ರರು. ನಿಮಗೆ ಉರುಸು ಮಾಡಬಹುದು, ನಿಮಗೆ ಕಾರ್ಯಕ್ರಮ ಮಾಡಬಹುದು, ನಿಮ್ಮ ಮೊಹಲ್ಲಾಗೆ ಅತ್ಯಗತ್ಯವಾದ ಬೇಕಾದಂತಹ ಶಿಕ್ಷಣ ಮಂದಿರಗಳು ಇಲ್ಲಿ ಬರಬೇಕಾಗಿದೆ. ಕಣಚೂರು ಮೋನಾಜಿ ಅವರು ಮಗರಿಬ್ ನಮಾಜಿನ ನಂತರ ನನ್ನೊಂದಿಗೆ ಮಾತನಾಡಿದರು, ಹಲವಾರು ವರ್ಷಗಳಿಂದ ಇಲ್ಲಿ ಶೈಕ್ಷಣಿಕವಾದಂತಹ ಕೇಂದ್ರಗಳು ಬರಬೇಕು. ಮೋನಾಜಿ ಅವರು ಒಬ್ಬ ಅಹ್ಲು ಸುನ್ನಾ ವಲ್ ಜಮಾಅತಿನ ಶೇಖುನಾ ತಾಜುಲ್ ಉಲಮಾರವರ ಶಿಷ್ಯ ಮಾತ್ರವಲ್ಲ, ಅಪಾರವಾದ ಅಭಿಮಾನವಿಟ್ಟುಕೊಂಡಂತಹ ಓರ್ವ ನಾಯಕ, ಶಂಸುಲ್ ಉಲಮಾರನ್ನು ಪ್ರೀತಿಸುವಂತಹ ನಾಯಕ. ಅಂತಹ ನಾಯಕರು ನಿಮಗೆ ನಾಯಕತ್ವ ಕೊಡುವಾಗ ನನ್ನ ಪ್ರೀತಿಯ ಸಹೋದರರೇ, ನಾವು ಯಾವಾಗ ಒಗ್ಗಟ್ಟಾಗುವುದು, ನಾವು ಯಾವಾಗ ಒಮ್ಮತವನ್ನು ಪ್ರದರ್ಶಿಸುವುದು, ನಮ್ಮ ಐಕ್ಯತೆಗೆ ಮಾರಕವಾಗುವಂತಹ ಕೆಲಸಗಳು ಇಲ್ಲಿ ಕೆಲವು ಪಿಪಾಸಿಗಳು ಇಲ್ಲಿ ಮಾಡುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಯುವಕರೇ ಆಲೋಚನೆ ಮಾಡಿ, ನಮಗೆ ನೀಡಿದಂತಹ ಅಲ್ಲಾಹನು ಅತಿ ಸುಂದರವಾಗಿ ಅಮೂಲ್ಯವಾದಂತಹ ಒಂದು ಯುವತ್ವ ಅಲ್ಲಾಹನು ನಮಗೆ ನೀಡಿದನು, ನಮಗೆ ಸಮಯವನ್ನು ನೀಡಿದನು, ನಮಗೆ ಒಳ್ಳೆಯದಾದ ಯೌವನವನ್ನು ಆರೋಗ್ಯವನ್ನು ನೀಡಿದನು. ಆರೋಗ್ಯ ಮತ್ತು ಯೌವನದ ಬಗ್ಗೆ ನಾಳೆ ಆಖಿರತ್ತಿನಲ್ಲಿ ಪ್ರಶ್ನಿಸಲ್ಪಡುವಾಗ ಕುಲ್ಲುಕುಂ ರಾಯಿನ್ ವಕುಲ್ಲುಕುಂ ಮಸ್ಊಲುನ್ ರಾಯಿಯತಿಹಿ, ನೀವೆಲ್ಲರೂ ಉತ್ತರದಾಯಿಗಳು, ಜವಾಬ್ದಾರರು. ನಿಮ್ಮ ಜವಾಬ್ದಾರಿಯ ಬಗ್ಗೆ ಮಹ್ಶರದಲ್ಲಿ ಕೇಳುವಾಗ ಶಾಫಿ ಸೈದಿಯ ಜವಾಬ್ದಾರಿಯ ಬಗ್ಗೆ ನನಗೆ ಕೇಳಲು ನಾನು ಶಕ್ತನಾಗಬೇಕು. ಕಣಚೂರು ಮೋನಾಜಿ ಅವರ ಜವಾಬ್ದಾರಿಯ ಬಗ್ಗೆ ಕೇಳುವಾಗ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೇನೆ ಎಂದು ಕಣಚೂರು ಮೋನಾಜಿ ಅವರಿಗೆ ಹೇಳಲು ಸಾಧ್ಯವಾಗಬೇಕು, ಅಜೀಜ್ ದಾರಿಮಿಗೆ ಸಾಧ್ಯವಾಗಬೇಕು. ಕಾಜೂರಿನ ಆಡಳಿತಾಧಿಕಾರಿ ಅದೇ ರೀತಿಯಲ್ಲಿ ಕಾಜೂರಿನ ಮೊಹಲ್ಲಾದವರಿಗೆ ಸಾಧ್ಯವಾಗಬೇಕು. ನನಗೆ ಆಡಳಿತದ ಅವಕಾಶ ಸಿಕ್ಕಿತು, ನಾನು ಈ ಕಾಜೂರು ಮತ್ತು ಕಿಳ್ಳೂರಿನ ಇಲ್ಲಿನ ಬಡವರಿಗೆ ನಾನೇನು ಮಾಡಿದೆ ಎಂದು ಅಲ್ಲಾಹನು ನಿಮ್ಮೊಂದಿಗೆ ಕೇಳುವಾಗ ಅದಕ್ಕೆ ಉತ್ತರ ನೀಡಲು ಸಾಧ್ಯವಾಗಬೇಕು. ಪ್ರೀತಿಯ ಬಂಧುಗಳೇ, ಪ್ರೀತಿಯ ನನ್ನ ಸಮುದಾಯದ ಬಾಂಧವರೇ, ಸಮುದಾಯ ತುಂಬಾ ಸಂಕಷ್ಟದ ಸರಮಾಲೆಯಲ್ಲಿದೆ, ಸಮುದಾಯ ತುಂಬಾ ಸಂಕಷ್ಟಕ್ಕೀಡಾಗಿದೆ. ನಾವು ನೋಡಿ, ಒಂದು ಎಲೆಕ್ಷನ್ ಬರುವಾಗ ಎಷ್ಟು ಒಟ್ಟಾಗಲು ಎಷ್ಟು ರಹಸ್ಯವಾದ ಕೆಲಸಗಳು ನಾವು ಮಾಡುತ್ತಾ ಇದ್ದೇವೆ. ಯಾಕೆ ಬೇಕು? ನಾವೀಗ ಇವತ್ತು ಹಿಂದುಳಿದ ವರ್ಗಕ್ಕಿಂತಲೂ ಕಡಿಮೆಯಾಗಿದೆ.
ಕೇಳುತ್ತಿದ್ದೇವೆ. ಈ ಕರ್ನಾಟಕದಲ್ಲಿ ನಿನ್ನೆ ಎಲೆಕ್ಷನ್ ಕಮಿಷನರ್ ಅವರ ವರದಿ ಪ್ರಕಾರ 4,96,00,000, ಇವತ್ತಿಗೆ ಅಥವಾ 17ನೇ ತಾರೀಕಿಗೆ 5 ಕೋಟಿ ಮತದಾರರಿರುವಂತಹ ಈ ಕರ್ನಾಟಕದಲ್ಲಿ ಸರಿಸುಮಾರು 50,00,000 ಮುಸಲ್ಮಾನರು ಮುಸ್ಲಿಂ ಮತದಾರರು ಈ ಕರ್ನಾಟಕದಲ್ಲಿರುವಾಗ 50 MLA ಬೇಕಿತ್ತು. ನಾನೀಗ ಬರುವಾಗ ಕಡಚೂರು ಮೋನಾಜಿಯವರನ್ನು ನಾನು ಇಶಾರ ಮಾಡಿ ಹೇಳಿದೆ, ನಮ್ಮ ಮುಂದಿನ ಲೋಕಸಭಾ ಸದಸ್ಯರಾಗಬೇಕು, ಯಾಕೆಂದ್ರೆ ನನಗೆ ನೀತಿ ಸಂಹಿತೆಯ ತೊಂದರೆಯೂ ಇಲ್ಲ, ನಾನು ಧಾರ್ಮಿಕ ನಾಯಕ, ನೀವೇನು ಆಲೋಚನೆ ಮಾಡಬೇಡಿ, ನನಗೆ ನೀತಿ ಸಂಹಿತೆ ಏನು ತೊಂದರೆಯೂ ಇಲ್ಲ, ನಾನು ಧಾರ್ಮಿಕ ನಾಯಕ ಅಲ್ಲ, ಧಾರ್ಮಿಕ ಒಬ್ಬ ಖಾದಿಮ್, ಒಬ್ಬ ಕಾರ್ಯಕರ್ತ. ಆದ್ದರಿಂದ ನೀವೇನು ಟೆನ್ಷನ್ ಮಾಡಬೇಡಿ, ಯಾಕೆಂದ್ರೆ ಸಮುದಾಯದ ವಿಚಾರ ಎಲ್ಲರ ಮುಂದೆಯೂ ಎದೆ ತಟ್ಟಿ ಹೇಳುವಂತಹ ಒಂದು ಆ ಒಂದು ಎದೆಗಾರಿಕೆ ಬಹುಮಾನ್ಯರಾದ ನಮ್ಮ ನಾಯಕರು ನಮಗೆ ಕೊಟ್ಟಿದ್ದಾರೆ, ಅದು ಈ ಔಲಿಯಾಗಳು ಆಶೀರ್ವಾದವಾಗಿದೆ. ಯಾರನ್ನು ಹೆದರದೆ, ಯಾರ ಮುಂದೆಯೂ ಜಗ್ಗದೆ ಭಯಪಡದೆ ಇಸ್ಲಾಮಿನ ಸಮುದಾಯದ ವಿಚಾರ ಹೇಳಲು ನಾವು ಯಾರನ್ನು ಭಯಪಡಲ್ಲ. ಆದ್ದರಿಂದಲೇ ಕಣಚೂರು ಮೋಹನ್ರವರನ್ನು ಯಾಕೆ ಲೋಕಸಭಾ ಸದಸ್ಯರನ್ನಾಗಿ ಮಾಡಬಾರದು, ಅಥವಾ ಕಣಚೂರು ಮೋಹನ್ರವರಿಗೂ ನಮಗೂ ಯಾವುದೇ ಅಂತ ಒಂದು ಸಂಬಂಧವಿಲ್ಲ. ನಾನು ಹೇಳ್ತಾ ಇರೋದು ಸಮುದಾಯದ ಒಬ್ಬ ನಾಯಕನಾಗಿ ಕಣಚೂರು ಮೋಹನ್ರವರಿಗೆ ಕೊಡಿ, ನಜೀರ್ ಮಠದವರಿಗೆ ಕೊಡಿ, ನಮ್ಮ ಸಾಲ್ಮರ ಅಡ್ವೊಕೇಟ್ಗೆ ಕೊಡಿ, ಇನ್ನಿತರ ಮುಸಲ್ಮಾನರಿಗೆ ಕೊಡಿ. 50 ಜಾಗದಲ್ಲಿ ಮುಸ್ಲಿಂ MLAಗಳಾಗಬೇಕಿತ್ತು, 75 ಜಾಗದಲ್ಲಿ ಮುಸಲ್ಮಾನರ ಓಟಿಲ್ಲದೆ ಗೆಲ್ಲಲು ಅಸಾಧ್ಯವಾದಂತಹ ಅದೆಷ್ಟೋ ಜಾಗಗಳಿವೆ, ಅದೆಷ್ಟೋ ಕ್ಷೇತ್ರಗಳಿವೆ, ಅಲ್ಲೂ ಮುಸಲ್ಮಾನರಿಗೆ ಕೊಡಬೇಕು. ನಮಗೆ ಪಕ್ಷ ನಿಷ್ಠೆ ಇಲ್ಲ, ಇಂಥ ಪಕ್ಷವಾಗಬೇಕು, ಇಂಥ ಪಕ್ಷ ಆಗಬೇಕು. ಸಮುದಾಯ ವಿಚಾರ ಬಂದಾಗ ನಮಗೆ ಯಾವುದೇ ಪಕ್ಷ ನಿಷ್ಠೆ ಇಲ್ಲ. ಯಾವುದಾದರೂ ಪಕ್ಷಕ್ಕಾಗಿ ನಾವು ಮಾತನಾಡಿ ನಮಗೆ ಸ್ವರ್ಗಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಮಗಿಲ್ಲ. ನಮಗೆ ಸ್ವರ್ಗ ತೋರಿಸಲಿಲ್ಲ, ಆಧ್ಯಾತ್ಮಿಕ ನಾಯಕರು ಕಾಜೂರಿನ ಹುಲಿಯಾಗಲಿದ್ದಾರೆ. ಅದೇ ರೀತಿಯಲ್ಲಿ ಬಹುಮಾನ್ಯರಾದ ಖಾಜಾ ಮೊಯೀನುದ್ದೀನ್ ಜಿಸ್ತಿಲ್ ಅಜ್ಮೀರಿ, ಉಳ್ಳಾಲದ ಸೈಯದ್ ಮದನಿ ತಂಗಳ್ರವರು, ಬಹುಮಾನ್ಯರಾದ ತಾಜುಲ್ ಉಲಮಾರಂತ ನಾಯಕರು, ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾದಂತಹ ಶೇಖುನ ಸುಲ್ತಾನ್ ಉಲಮಾ ಎ ಪಿ ಉಸ್ತಾದರಂತ ನಾಯಕರು ನಮಗೆ ಹೇಳಿಕೊಟ್ಟಿದ್ದಾರೆ ಸ್ವರ್ಗದ ದಾರಿ ಯಾವುದು ಅಂತ. ಅದು ಯಾವುದೇ ಪಕ್ಷ ಹೇಳಿಕೊಡಬೇಕಾಗಿಲ್ಲ. ಇಂಥ ಪಕ್ಷಕ್ಕೆ ಹೋದರೆ ಸ್ವರ್ಗಕ್ಕೆ ಹೋಗ್ತೀವಿ, ಇಂಥ ಪಕ್ಷಕ್ಕೆ ಹೋಗಿ ನರಕ ಇಲ್ಲ. ನಮಗೆ ಪಕ್ಷ ನಿಷ್ಠೆ ಇಲ್ಲ, ನಮ್ಮ ನಿಷ್ಠೆ ಏನಿದ್ದರೂ ಸಮುದಾಯದ ನಿಷ್ಠೆ ಮಾತ್ರ. ಇಲ್ಲಿ ಎಷ್ಟೋ ನಾಯಕರಿದ್ದಾರೆ, ಮುಸ್ಲಿಂ ನಾಯಕರಿದ್ದಾರೆ, ಅವರಿಗೆ ಹೇಳೋಕೆ ಆಗಲ್ಲ ಅಂತ.
ಅವರ ಪಕ್ಷದ ನಾಯಕರೊಂದಿಗೆ ಧ್ವನಿ ಎತ್ತಲಾಗಲ್ಲ. ಧ್ವನಿ ಎತ್ತಿದರೆ ಆಯ್ತು, ಮತ್ತೆ ಮೂಲೆಗುಂಪು. ನಮಗಂತ ಹೆದರಿಕೆ ಭಯ ಯಾರದು ಇಲ್ಲ. ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಾದಂತಹ ಸವಲತ್ತು ಕೊಡಬೇಕು. 50 MLA ಕರ್ನಾಟಕದ ಮುಸಲ್ಮಾನರು ಬೇಕು. ನೀವು ನೋಡಿ, ಲಿಂಗಾಯತ್ ಸಮುದಾಯ ಬರೇ 11% ಲಿಂಗಾಯತ್ ಸಮುದಾಯವಿದೆ. 57 MLA ಒಂದು ಪಕ್ಷದಲ್ಲಿ, 27 ಮತ್ತೊಂದು ಪಕ್ಷದಲ್ಲಿ, 22 ಮತ್ತೊಂದು ಪಕ್ಷದಲ್ಲಿ, 5 ಬ್ರಾಹ್ಮನ್ಸ್ ನೀವು ನೋಡಿ ಬರೇ 3% ಇರೋದು. 11 MLA ಒಂದು ಪಕ್ಷದಲ್ಲಿ, 5 ಮತ್ತೊಂದು ಪಕ್ಷದಲ್ಲಿ, 4 ಮತ್ತೊಂದು ಪಕ್ಷದಲ್ಲಿ, 3 ಅದೇ ರೀತಿಯಲ್ಲಿ ಗೌಡ ಕಂಪ್ಯೂನಿಟಿ ಆದಂತಹ ಗೌಡ ಕಮ್ಯುನಿಟಿಯ ಬಗ್ಗೆ ನೀವು ನೋಡಿ, 53 MLA 10.52% ಇರುವಂತಹ ಒಕ್ಕಲಿಗರು 5 ಮುಖ್ಯಮಂತ್ರಿಗಳಾಗಿದ್ದಾರೆ. 7 ಮುಖ್ಯಮಂತ್ರಿಗಳು ಲಿಂಗಾಯತರಾಗಿದ್ದಾರೆ. ಅವರ MLA 54. ನಾವು 16% ಇದ್ದರು, ಇವತ್ತು 11 MLA ಮಾತ್ರ. MP ಸೀಟ್ ಕೇಳಿದರೆ ಕೇಳ್ತಾರೆ, ನಿಮಗೆ ಕೊಟ್ಟರೆ ನೀವು ಸೋಲ್ತೀರಿ ಅಂತ, ನಿಮಗೆ ಕೊಟ್ಟರೆ ಅವರಿಗೆ ಕೊಟ್ಟರೆ ನಾವು ಸೋಲ್ತೇವೆ ಅಂತ ಹೇಳಿ. ನನ್ನ ಪ್ರೀತಿಯ ಸಹೋದರರೇ, ಇದು ಈ ಸಮುದಾಯದಲ್ಲಿ, ಸಮುದಾಯದ ಬಗ್ಗೆ ಇಲ್ಲಿನ ರಾಜಕೀಯ ಪಕ್ಷಗಳು ವಹಿಸಿಕೊಂಡಿರುವಂತಹ ಇಷ್ಟತನಕವಿರುವಂತಹ ಒಂದು ವಾತಾವರಣವಾಗಿದೆ. ಇದಕ್ಕೆ ಪರಿಹಾರ ಬೇಕು. ಇದು ಸಮುದಾಯದ ದೊಣಿಯಾಗಬೇಕು. ಸಮುದಾಯ ಇದರ ಬಗ್ಗೆ, ಏಕೆಂದರೆ ಭಾರತ ಎಂಬ ಒಂದು ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ರಾಜಕೀಯ ಸ್ವಾವಲಂಬಿತನ ಒಂದು ಸಮುದಾಯಕ್ಕೆ ಅತ್ಯಗತ್ಯವಾದ ಬೇಡಿಕೆಯಾಗಿದೆ. ರಾಜಕೀಯ ಸ್ವಾವಲಂಬಿತನ ಬೇಕು. ಅದರೊಟ್ಟಿಗೆ ಇನ್ನು 50 MLA ಬಿಡಿ, 100 MLA ಅಥವಾ ಒಂದು 15 ಮಂತ್ರಿಗಳಾಗಿ ಸಮುದಾಯಕ್ಕೇನು ಪ್ರಯೋಜನವಿಲ್ಲ. ಅವರ ಕುಟುಂಬ ಮತ್ತು ಅವರ ಮಕ್ಕಳನ್ನು ಮಾತ್ರ ಸಲಹುವಂತಹ ಅಂತ 50 ಬಿಡಿ 100 MLA ಈ ಸಮುದಾಯಕ್ಕೆ ಯಾವುದೇ ಪ್ರಯೋಜನವಿಲ್ಲ. ಈ ಸಮುದಾಯದ ಧ್ವನಿಯಾಗಬೇಕು. ಸಮುದಾಯದ ಸಮಸ್ಯೆಗಳನ್ನು, ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಮಾತನಾಡಬೇಕು, ಪಾರ್ಲಿಮೆಂಟಿನಲ್ಲಿ ಮಾತನಾಡಬೇಕು. ಅಂತಹ ಸಮುದಾಯದ ಧ್ವನಿಯಾಗುವಂತಹ ಹಲವಾರು ಮುಸ್ಲಿಂ ಮುಂದಾಳುಗಳು ಮುಂದೆ ಬರಬೇಕು. ನಾನು ಮತ್ತು ಅಜೀಜ್ ದಾರಿಮಿ ಅವರು ಕೂತ್ಕೊಂಡು ಮಾತನಾಡ್ತಾ ಇದ್ದದ್ದು ನನಗೆ ತುಂಬಾ ಸಂತೋಷವಾಯಿತು. ನಮ್ಮ ಅಡ್ವೊಕೇಟ್ ಸಾಲ್ಮರ್ ಅವರು ಮಾತನಾಡಿದರು, ತುಂಬಾ ಚೆನ್ನಾಗಿ ಕನ್ನಡ ಮಾತನಾಡಿದರು. ನಂತರ ನನ್ನ ಮಿತ್ರರಾದಂತಹ ನಜೀರ್ ಮಠರ್ ಅವರು ಮಾತನಾಡಿದರು. ಈಗ ನಮ್ಮ ಸಾಯಿ ಅವರಿಗೆ ನೀವು ಕೊಟ್ಟಿದ್ದರೆ, ಸಂಶುದ್ದೀನ್ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರೆ, ಮುಸ್ತಫಾ ಜನತಾರ್ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರೆ ಸುಂದರವಾದ ಕನ್ನಡದಲ್ಲಿ ಮಾತನಾಡ್ತಾರೆ. ಇದು ನಮ್ಮ ಅಭಿವೃದ್ಧಿ, ಈ ಸಮುದಾಯದ ಅಭಿವೃದ್ಧಿ ನಾವು ಕಾಣುತ್ತಿರುವುದು. ಇಂತಹ ನಾಯಕರು ಬೆಳೆದು ಬರಬೇಕು. ಅವರಿಗೆ ಕೊಡಬೇಕಾದಂತಹ ಸ್ಥಾನಮಾನಗಳು ಕೊಡದಿದ್ದರೆ ಯಾವ ಹಂತದಲ್ಲೂ ಮಾತನಾಡಲು ನಾವು ಯಾರಿಗೂ ಹೆದರುವುದಿಲ್ಲ. ನಮ್ಮನ್ನು ಯಾವುದೇ ಪಕ್ಷದ ವಕ್ತಾರು ಅಂತ ಹೇಳಿದರು, ನನಗಂತೂ ತೊಂದರೆನೇ ಇಲ್ಲ. ಯಾಕೆಂದರೆ ನನ್ನನ್ನು BJP ಮಾಡಿ ಆಗಿದೆ, ಕಾಂಗ್ರೆಸ್ಸು ಮಾಡಿ ಆಗಿದೆ, JDSU ಮಾಡಿ ಆಗಿದೆ, ಇತ್ತೀಚೆಗೆ SDPI ಅಂತ ಹೇಳ್ತಾ ಇದ್ದಾರೆ. ಯಾವ ಪಕ್ಷದ ಬಗ್ಗೆ, ಯಾವ ಪಕ್ಷದ ವಕ್ತಾರ ಅಂತ ಹೇಳಿದರು, ನಮಗೆ ಹೆದರಿಕೆನೇ ಇಲ್ಲ. ನಾವು ಈ ಸಮುದಾಯದ ಪಕ್ಷ, ಈ ಸಮುದಾಯದೊಂದಿಗೆ ಯಾರು ಆಟ ಆಡುತ್ತಾರೋ ಅವರ ವಿರುದ್ಧ ಧ್ವನಿ ಎತ್ತಲು ನಾವು ಯಾರನ್ನು ಹೆದರುವುದಿಲ್ಲ. ಮನ್ ಖಾಫ್ ಅಲ್ಲಾಹ ಖಾಫಹು ಕುಲ್ಲ ಶೈ. ಬಹುಮಾನ್ಯರಾದ ತಾಜುಲ್ ಉಲಮಾ, ನನಗೆ ಗೊತ್ತಿದೆ ಈ ಕಾಜೂರ್ ಎಂಬ ಈ ಪ್ರದೇಶದಲ್ಲಿ ಆಧ್ಯಾತ್ಮಿಕವಾದಂತಹ ಪ್ರಭೆ ತುಂಬಿದಂತಹ ಒಂದು ಚೈತನ್ಯವಾಗಿತ್ತು. ಶೈಖುನ ತಾಜುಲ್ ಉಲಮಾ ಕದ್ದಸಲ್ಲಾಹು ಸಿರಹುಲ್ ಅಜೀಜ್ ಎಲ್ಲರ ಮುಂದೆಯೂ ಹೇಳಿದ್ದು, ನಲ್ಲಾನೆ ಪೇಡಿಕುನ್ನವರ್ಗೆ ಈ ಲೋಕತಾರ ಪೇಡಿಯಡ ಆರೆಯೂ ಪೇಡಿಕೆಂಡ ಅವಶ್ಯವಿಲ್ಲಡ ಎಂದಾಗಿತ್ತು ತಾಜುಲ್ ಉಲಮಾ. ಈ ಔಲಿಯಾಗಳ ಸನ್ನಿಧಾನದಲ್ಲಿ ಬಂದು ಅಂತಹ ನಿಬ್ಬೆರಗಾಗಿಸುವಂತಹ ಎದೆಗಾರಿಕೆಯ ಧೈರ್ಯವಂತರಾದ ತಾಜುಲ್ ಉಲಮಾ ಇಲ್ಲಿ ಔಲಿಯಾಗಳ ಸನ್ನಿಧಾನದಲ್ಲಿ ಬಂದು ಎರಡು ಕೈಗಳನ್ನು ಕೆಳಗೆ ಮಾಡಿ ಅಲ್ಲಾಹನೊಂದಿಗೆ ಕೂಗಿ ಕೂಗಿ ಆ ದುಆ ಮಾಡಿದಂತ ಎಷ್ಟೋ ಕ್ಷಣಗಳು ನಾನು ನೋಡಿದ್ದೇನೆ. ಕಾಜೂರಿನವರು ನೋಡಿದ್ದೀರಾ, ಔಲಿಯಾಗಳ ಮುಂದೆ ನಾವು ಶರಣಾಗುತ್ತೇವೆ, ಅವರಿಗೆ ಶಿರಬಾಗುತ್ತೇವೆ, ಅಲ್ಲಾಹನಿಗೆ ಸಾಷ್ಟಾಂಗ ಬೆರಗುತ್ತಾ ಅಲ್ಲಾಹನ ದಾಸರಿಗೆ ಗೌರವ ಕೊಡುವಂತಹ ಆಧ್ಯಾತ್ಮಿಕ ನಾಯಕರಿಗೆ ಈ ಜಗತ್ತಿನ ಯಾವುದೇ ಶಕ್ತಿಯನ್ನು ಹೆದರಬೇಕಾದಂತ ಅಗತ್ಯವಿಲ್ಲ. ವಲ ತಹಿನು ವಲ ತಹ್ಸನು ವಅಂತುಮುಲ್ಲ ಲೌನ ಇನ್ ಕುಂತುಮ್ ಮುಮಿನೀನ್. ಪವಿತ್ರ ಕುರಾನ್ ಹೇಳುತ್ತದೆ, ನೀವು ಯಾರನ್ನು ಭಯಪಡಬೇಕಾಗಿಲ್ಲ, ನೀವು ಯಾರಿಗೂ ಎದೆ ಕುಂದಬೇಕಾದಂತ ಅಗತ್ಯವಿಲ್ಲ. ನೀವು ಬೇಜಾರಾಗಬೇಡಿ, ನೀವು ಭಯಪಡದಿರಿ. ನಿಮ್ಮನ್ನು ಸೋಲಿಸಲು ಈ ಜಗತ್ತಿನಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ.
ಇಂಕುಂತುಮ್ ಮುಮಿನೀನ್, ನೀವು ಮುಮಿನಿಗಳಾದರೆ, ನೀವು ಅಹ್ಲು ಸುನ್ನಾ ವಲ್ ಜಮಾಅತಿನ ವಕ್ತಾರರಾದರೆ, ನೀವು ಸುನ್ನಿ ವಿಶ್ವಾಸದಲ್ಲಿ ಜಗತ್ತಿನೆಲ್ಲೆಡೆ ನೀವು ಸುನ್ನಿ ವಿಶ್ವಾಸವನ್ನು ಪಸರಿಸಿದರೆ ನಿಮಗೆ ಎದೆಗೆ ನೀವು ಭಯಪಡಬೇಕಾದಂತ ಅಗತ್ಯವಿಲ್ಲ. 313 ಸಹಾಬಿಗಳು ಸಾವಿರಾರು ವಜ್ರಾಯುಧ ಸಜ್ಜರಾದಂತಹ ಸೈನಿಕರನ್ನು ಸೋಲಿಸಿದಂತಹ ಇತಿಹಾಸವಾಗಿದೆ ಇಸ್ಲಾಮಿನ ಇತಿಹಾಸ. ಇವತ್ತು ಸಿರಿಯಾದ ಚಿಕ್ಕ ಕಂದಮ್ಮಗಳು, ಚಿಕ್ಕ ಹೆಣ್ಮಕ್ಕಳು, ಇವತ್ತು ಸಿರಿಯಾದ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನ ವರದಿ ಹೇಳುತ್ತದೆ, ಒಂದು ದಿವಸಕ್ಕೆ 720 ಸಿರಿಯಾದ ಮುಸ್ಲಿಂ ಮಹಿಳೆಯರು ಅಮಾನುಷವಾಗಿ ಬಲಾತ್ಕಾರಕ್ಕೀಡಾಗುತ್ತಾ ಇದ್ದಾರೆ ಎಂದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿ ನೀಡುವಾಗ, ಪ್ರೀತಿಯ ನನ್ನ ಯುವಕರೇ, ಆಧ್ಯಾತ್ಮಿಕತೆಯ ಕೊರತೆ, ಇಲ್ಲಿ ಔಲಿಯಾಗಳ ಆ ಗೌರವದ ಕೊರತೆ, ಉಲಮಾಗಳ ಆ ಗೌರವಗಳ ಕೊರತೆ ಇವತ್ತು ಜಾಗತಿಕ ಮುಸಲ್ಮಾನರು ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಇಲ್ಲಿ ಉಲಮಾಗಳ ನಾಯಕತ್ವ ಬೇಕು, ಔಲಿಯಾಗಳ ಆಧ್ಯಾತ್ಮಿಕತೆಯ ಆ ನಾಯಕತ್ವ ಬೇಕು. ಅದರಲ್ಲೇ ಆ ಕೇಂದ್ರಗಳಲ್ಲೇ ಗಲಭೆ ನಡೆಯಬಾರದು. ಸಣ್ಣ ಪುಟ್ಟ ವಿಚಾರಗಳಿಗಾಗಿ ನಾವು ಯಾವತ್ತೂ ಗಲಭೆ ದೊಂಬಿಯನ್ನೇಳಿಸಬಾರದು. ಎಲ್ಲರಿಗೂ ಭಿನ್ನಾಭಿಪ್ರಾಯಗಳಿರುತ್ತದೆ, ಅಭಿಪ್ರಾಯ ವ್ಯತ್ಯಾಸಗಳಿರುತ್ತದೆ. ಒಂದು ಮೊಹಲ್ಲಾ ಅಂತ ಹೇಳುವಾಗ ಎಲ್ಲರಿಗೂ ಬೇರೆ ಬೇರೆಯಾದಂತಹ ಅಭಿಪ್ರಾಯಗಳಿರುತ್ತದೆ. ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾವೆಲ್ಲರೂ ಮುಸಲ್ಮಾನರು, ನಾವು ಈ ಮೊಹಲ್ಲಾದ ಅಭಿವೃದ್ಧಿ ಕಾಂಕ್ಷಿಗಳು, ಈ ಮೊಹಲ್ಲಾದ ಅಭಿವೃದ್ಧಿ ಬೇಕು ಎಂಬ ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಬೇಕು. ನಾವೆಲ್ಲರೂ ಒಟ್ಟಾಗಲು ಈ ಒಂದು ಉರೂಸ್ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ನಾನು ನಿಜಕ್ಕೂ ಶ್ಲಾಘಿಸ್ತಾ ಇದ್ದೇನೆ ಕಣಚೂರು ಮೋನು ಹಾಜೀರ್ ಅವರನ್ನು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಲಹಾ ಸಮಿತಿಯನ್ನು, ಅದರೊಟ್ಟಿಗೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಡಳಿತಾಧಿಕಾರಿ ಆದಂತಹ ನಿವೃತ್ತ ಸೈನಿಕರಾದಂತಹ ಮೊಹಮ್ಮದ್ ರಫೀಕ್ ನನಗೆ ಹಲವಾರು ಸಂದರ್ಭದಲ್ಲಿ ಫೋನ್ ಮಾಡಿದರು. ಅವರ ಆ ಎದೆಗಾರಿಕೆ, ಅವರ ಆ ಧೈರ್ಯ ಅದನ್ನು ಮೆಚ್ಚಲೇಬೇಕಾಗಿದೆ. ಅವರಿಗೆ ಈ ಕಾಜೂರಿನ ಎಲ್ಲರೂ ನೀವು ಎಲ್ಲ ರೀತಿಯಲ್ಲೂ ಅವರಿಗೆ ಬೇಕಾದಂತಹ ಸಹಾಯ ಸಹಕಾರ ನೀಡಿದಿರಿ. ಮುಂದಿನ ದಿನಗಳಲ್ಲಿ ನೀವೇ ಉರುಸು ಮಾಡುವಂತಹ ಕೆಲಸಕ್ಕೆ ನೀವು ಕೈ ಹಾಕಬೇಕು. ನೀವು ಅದನ್ನು ಕಣಚೂರು ಮೋಹನ್ರವರು, ಅದೇ ರೀತಿಯಲ್ಲಿ ಬಾಕಿದ್ದ ಎಲ್ಲ ನಾಯಕರನ್ನು ಕರೆಸಿ ನೀವು ಉರುಸು ಮಾಡಬೇಕಾದಂತಹ ಒಂದು ಸಂದರ್ಭ ಬರಬೇಕು. ಅದಕ್ಕಿರುವ ವಾತಾವರಣ ನೀವು ನಿರ್ಮಾಣ ಮಾಡಿ. ಪ್ರೀತಿಯ ನನ್ನ ಯುವಕರೇ, ಕಾಜೂರು ಮತ್ತು ಕಿಲ್ಲೂರಿನ ಯುವಕರೇ, ನಮಗೆ ಮರಣ ಹೊಂದಬೇಕು. ನಮ್ಮ ಹಿರಿಯರೆಲ್ಲರೂ ನಿಧನ ಹೊಂದಿಯಾಗಿದೆ. ಹಲವಾರು ಇಲ್ಲಿನ ಗಲಾಟೆ ಪ್ರಾರಂಭವಾದ ನಂತರ, ಗಲಾಟೆ ಅಂತ ಹೇಳಿದರೆ ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳು, ಇಲ್ಲಿ ಪ್ರಾರಂಭವಾದ ನಂತರ ಎಷ್ಟು ಮಂದಿ ಕಾಜೂರಿನವರು ಇಲ್ಲಿ ಮೃತ ಹೊಂದಿದರು, ಎಷ್ಟು ಮಂದಿ ಕಿಲ್ಲೂರಿನವರು ಇಲ್ಲಿ ನಿಧನ ಹೊಂದಿದರು. ಅಲ್ಲಾಹನ ಬರಕ ಅವರು ಕಬರು ಸ್ವರ್ಗೀಯಗೊಳಿಸಲಿ. ಅದರೊಟ್ಟಿಗೆ ಬಹುಮಾನರಾದ ಕಮರುಲ್ ಇಸ್ಲಾಂ ಅವರು 3 ವರ್ಷದ ಮುಂಚೆ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದರು, ಆ ಮಾತು ನನಗೆ ಇವತ್ತು ನೆನಪಾಗ್ತಾ ಇದೆ. ಅಲ್ಲಾಹನವರ ಕಬರು ಸ್ವರ್ಗೀಯಗೊಳಿಸಲಿ. ಅವರು ನಿಧನ ಹೊಂದಿದರು. ಹಲವಾರು ಮಂದಿ ನಮ್ಮಿಂದಗಳಿದರು. ನನ್ನ ಪ್ರೀತಿಯ ಯುವಕರೇ, ಕಾಜೂರು ಮತ್ತು ಕಿಲ್ಲೂರಿನ ಯುವಕರೇ, ಸ್ವಾರ್ಥವನ್ನು ಬಿಟ್ಟು ಬಿಡಿ, ನಾವೆಲ್ಲರೂ ಒಂದಾಗೋಣ. ನಮಗೀಗ ಒಮ್ಮತದ ಒಗ್ಗಟ್ಟಿನ ಅಗತ್ಯವಿದೆ. ನಮ್ಮ ಹೆಣ್ಮಕ್ಕಳು, ನಮ್ಮ ಹೆಂಗಸರು, ನಮ್ಮ ಚಿಕ್ಕ ಕಂದಮ್ಮಗಳು ಗಲಾಟೆಯನ್ನು ಯಾವತ್ತವರು ನಿರೀಕ್ಷಿಸುವುದಿಲ್ಲ. ಅವರಿಗಿಲ್ಲಿ ಶಾಂತಿ ಬೇಕು, ಇಲ್ಲಿ ಸೌಹಾರ್ದತೆ ಬೇಕು. ನಿಮ್ಮ ಮೊಹಲ್ಲಾದಲ್ಲಿ ಸೌಹಾರ್ದತೆ ಬರಲಿ. ನೀವೆಲ್ಲರೂ ಒಟ್ಟಾಗಿ, ನೀವೆಲ್ಲರೂ ಏಕೋದರ ಸಹೋದರಗಳಾಗಿ, ನೀವೆಲ್ಲರೂ ಒಟ್ಟಾಗಬೇಕೆಂಬ ಪವಿತ್ರ ಕುರ್ಆನ್ ಆಜ್ಞೆಯನ್ನು ನಾವೆಲ್ಲರೂ ಎತ್ತಿ ಹಿಡಿಯೋಣ. ಈ ಉರೂ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ಪ್ರತಿಜ್ಞೆಗೆಯೋಣ. ಮುಂದಿನ ಉರೂಸಿನಲ್ಲಿ ಕಾಜೂರು, ಕಿಲ್ಲೂರು, ಈ ಬೆಳ್ತಂಗಡಿ ತಾಲೂಕಿನ ಎಲ್ಲ ಮುಸಲ್ಮಾನರು ಒಟ್ಟಾಗಿ ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಉರೂಸು ನಡೆಸುತ್ತೇವೆ. ಏಕೆಂದರೆ ಹಲವಾರು ವರ್ಷಗಳ ಮುಂಚೆ ಇಲ್ಲಿ ಉರೂಸು ನಡೆಯುವಾಗ ಸಾವಿರಾರು ಜನರು, ಲಕ್ಷಾಂತರ ಜನರು ಇಲ್ಲಿಗೆ ಆಗಮಿಸ್ತಾ ಇದ್ದರು. ಇವತ್ತು ಭಯ, ಉಳ್ಳಾಲ ಮತ್ತು ಕಾಜೂರಿಗೆ ಹೋಗುವಾಗ ಜನರಿಗೆ ಭಯ, ಯಾವತ್ತು ಗಲಾಟೆ ಆಗ್ತದೆ, ಯಾವತ್ತಾದರೂ ಗಲಾಟೆ ಆಗಬಹುದಾ ಎಂಬ ಭಯದಿಂದ ಜನರು ಬರಲ್ಲ. ಆ ಜನರು ಬಾರದಿದ್ದರೆ ಇಲ್ಲಿನ ಔಲಿಯಾಗಳ ಶಾಪ ನಿಮಗೆ ಸಿಗುತ್ತದೆ. ಇಲ್ಲಿನ ಔಲಿಯಾಗಳು ನಿರೀಕ್ಷಿಸುವುದು ಹಣವೋ ಅಥವಾ ಆರ್ಥಿಕವಾದ ವಿಚಾರವಲ್ಲ. ಅವರಿಗೆ ಸಾವಿರಾರು ಯಾಸೀನ್ ಸೂರಾಗಳು, ಸಾವಿರಾರು ಖತಮುಲ್ ಕುರ್ಆನ್ಗಳು, ಅವರಿಗೆ ಸಾವಿರಾರು ತಹಲೀಲ್ಗಳು ಅರ್ಪಣೆ ಮಾಡಬೇಕಾದಂತಹ, ಲಕ್ಷಾಂತರ ಜನರು ಬರುವುದನ್ನು ತಡೆಯುವಂತಹ ಷಡ್ಯಂತರ ಯಾರು ಮಾಡಿದರೂ ಇಲ್ಲಿನ ಔಲಿಯಾಗಳು ಅವರು ಕೋಪಿಸುತ್ತಾರೆ. ಪ್ರೀತಿಯ ಯುವಕರೇ, ಪ್ರೀತಿಯ ನನ್ನ ಕಾಜೂರಿನ, ಪ್ರೀತಿಯ ನನ್ನ ಕಿಲ್ಲೂರಿನ, ನನ್ನ ಪ್ರೀತಿಯ ಮುಸ್ಲಿಂ ಬಾಂಧವರೇ, ಯುವಕರೇ, ಮಕ್ಕಳೇ, ಎಲ್ಲ ಮಹಿಳೆಯರೇ, ಎಲ್ಲರೂ ಒಂದಾಗಿ ವತ್ತಸಿಮು ಬಿಹಬ್ಲಿಲ್ಲಾಹಿ ಜಮೀಅಂ ವಲಾ ತಫರ್ರಕು. ಅಲ್ಲಾಹನ ಈ ಸುಂದರವಾದ ಇಸ್ಲಾಂ ಎಂಬ
ಆ ಶರೀಯತ್ತಿನಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿರಿ. ಒಗ್ಗಟ್ಟು ತುಂಬಾ ಅಗತ್ಯವಾಗಿದೆ. ಭಾರತದ ಮುಸಲ್ಮಾನರು ತುಂಬಾ ಸಮಸ್ಯೆಗಳನ್ನು ಎದುರಿಸುವಂತಹ ಪ್ರಸಕ್ತ ಸನ್ನಿವೇಶದಲ್ಲಿ ಈ ಕಾಜೂರಿನ ಉರೂಸ್ ಇವತ್ತು ಐಕ್ಯತೆಗೊಂದು ನಾಂದಿ ಹಾಡಲಿ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾಜೂರಿನ ಹಲವಾರು ಹಳೆಯ ಸಮಿತಿಯವರು ಅದೇ ರೀತಿಯಲ್ಲಿ ಇವತ್ತು ಆಡಳಿತದಲ್ಲಿರುವಂತಹ ಅವರಿಗೆ ಆಡಳಿತಾಧಿಕಾರಿಗೆ ಬೇಕಾದಂತಹ ಸಹಕಾರ ಕೊಡುವವರು ಅದೇ ರೀತಿಯಲ್ಲಿ ಕಿಲ್ಲೂರು ಮತ್ತು ಕಾಜೂರಿಗಾಗಿ ಹಲವಾರು ವರ್ಷಗಳ ಕಾಲ ತಾಜುಲ್ ಉಲಮಾರ ಕಾಲದಲ್ಲೇ ಅಹರ್ನಿಸಿ ದುಡಿದಂತಹ ಹಲವಾರು ಹಿರಿಯ ತಲೆಮಾರುಗಳಿಲ್ಲಿದ್ದಾರೆ. ಎಲ್ಲರೊಂದಿಗೂ ನಾನು ಐಕ್ಯತೆಯ ಪಾಠವನ್ನು ಹೇಳುತ್ತಾ ಐಕ್ಯತೆಯಿಂದ ಕೂಡಿ ಇರುವ ಬರುವಂತಹ ಹೊಸ ತಲೆಮಾರುಗಳಿಗೆ ನೀವು ಒಳ್ಳೆಯದನ್ನು ಹೇಳಿಕೊಡುತ್ತಾ ಅವರನ್ನು ನೀವು ಒಂದೇ ಫೋಣಿನಲ್ಲಿ ಒಂದೇ ಸಾಲಿನಲ್ಲಿ ಪೋಣಿಸುವಂತಹ ಅವರ ಹೃದಯ ಕಟ್ಟುವಂತಹ ಕೆಲಸಗಳು ನೀವೆಲ್ಲರೂ ಮಾಡಬೇಕು. ಈ ಔಲಿಯಾಗಳ ಗೌರವ ಅವರ ಆ ಕಶ್ಫ್ ಕರಾಮತ್ತು ನಮಗೆ ಸಿಗಬೇಕು, ಅವರ ಆಶೀರ್ವಾದ ನಮಗೆ ಸಿಗಬೇಕು. ಈ ಕಾಜೂರು ಮತ್ತು ಕಿಲ್ಲೂರ್ ಇಡೀ ಮುಸ್ಲಿಂ ಸಮುದಾಯಕ್ಕೆ ಈ ಔಲಿಯಾಗಳ ಆಶೀರ್ವಾದದಿಂದ ಬದುಕಲು, ಈ ಔಲಿಯಾಗಳ ಉದಾತ್ತವಾದ ಆಶೀರ್ವಾದದಿಂದ ಎಲ್ಲ ವಿಧ ಸಲಾಮತ್ತು ಮತ್ತು ರಕ್ಷಣೆಯನ್ನು ಅಲ್ಲಾಹನು ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಮಾನ್ಯ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷರಿಗೂ ಅದರ ಸಲಹಾ ಸಮಿತಿಯ ಸದಸ್ಯರುಗಳಿಗೂ ಆಡಳಿತಾಧಿಕಾರಿಯಾದಂತಹ ನಿವೃತ್ತ ಸೈನಿಕರಾದಂತಹ ಮೊಹಮ್ಮದ್ ರಫೀಕ್ ರವರಿಗೂ, ಇಲ್ಲಿನ ಬಹುಮಾನ್ಯರಾದ ತಂಗಳ್ರವರಿಗೂ, ಅದೇ ರೀತಿಯಲ್ಲಿ ಕಿಲ್ಲೂರು ತಂಗಳ್ರವರಿಗೂ, ಕಿಲ್ಲೂರು ಮತ್ತು ಕಾಜೂರಿನ ಎಲ್ಲ ನಿವಾಸಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಾಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳನ್ನು ಸಲ್ಲಿಸಲು ನನ್ನ ಶಬ್ದ ಭಂಡಾರಗಳಲ್ಲಿ ಶಬ್ದಗಳಿಲ್ಲ. ಜಾಗತಿಕ ಮಟ್ಟದ ಸಮಸ್ಯೆಗಳತ್ತ ತಾವು ಚಿಂತಿಸುತ್ತಿರುವಾಗ ಸಣ್ಣ ಪುಟ್ಟ ವಿಚಾರಗಳಿಗೂ ತಮ್ಮನ್ನು ತೊಂದರೆಗೊಳಿಪಡಿಸಿದ್ದರ ಬಗ್ಗೆ ಕ್ಷಮೆ ಇರಲಿ. ಮುಂದೆ ನಮ್ಮ ಕಾಳ ಮೇಲೆ ನಿಲ್ಲಬೇಕೆನ್ನುವ ತಮ್ಮ ನಿರ್ದೇಶನಗಳು ಸ್ವಾಗತಾರ್ಹ. ಅಲ್ಲಾಹು ತಮ್ಮ ಆಯುಷ್ಯವನ್ನು ಆಫಿಯತ್ತಿನೊಂದಿಗೆ ದೀರ್ಘಗೊಳಿಸಲಿ. ಈ ಉಮ್ಮತ್ತಿಗಾಗಿ ಮುಂದೆಯೂ ಶಬ್ದ ನಿಮ್ಮದಾಗಲಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಜನಾಬ್ ಶಂಸುದ್ದೀನ್ ಸುಳ್ಯ ಸದಸ್ಯರು ವಕ್ಫ್ ಕೌನ್ಸಿಲ್ ಕರ್ನಾಟಕ ರಾಜ್ಯ, ಮುಸ್ತಫಾ ಸುಳ್ಯ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸದಸ್ಯರು, ಇವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರುಗಳನ್ನು ಉರು ಸಮಿತಿಗೆ ಬೇಕಾಗಿ ಸ್ವಾಗತಿಸುತ್ತಾ ಮುಸ್ತಫಾ ಸುಳ್ಯರವರನ್ನು ತಮ್ಮ 5 ನಿಮಿಷದ ಅನಿಸಿಕೆಗಾಗಿ ಆಮಂತ್ರವನ್ನೀಯುತ್ತೇನೆ. ಹಯಾತುಲ್ ಅವಲಿಯ ದರ್ಗಾದರಿ ಶರೀಫ್ ಕಾಜೂರು ಈ ಒಂದು ಉರೂಸ್ ಸಮಾರಂಭದ ಸರ್ವಧರ್ಮ ಸರ್ವ ಸೌಹಾರ್ದ ಸಂಗಮದ ಅಧ್ಯಕ್ಷತೆ ವಹಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯರು, ನಮ್ಮೆಲ್ಲರ ನಾಯಕರು ಆದಂತಹ ಹಾಜಿ ಯು ಕೆ ಮೋಣು ಹಾಜಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯ ವಕ್ಫ್ ಕೌನ್ಸಿಲ್ನ ಸದಸ್ಯರು ಆತ್ಮೀಯರೂ ಆದಂತಹ ಶಂಸುದ್ದೀನ್ ರವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಧಾರ್ಮಿಕ ವಿದ್ವಾಂಸರಾದಂತಹ ಶಾಫಿ ಸಹದಿ ಉಸ್ತಾದರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಬೋರ್ಡ್ನ ಸದಸ್ಯರಾದಂತಹ ನೂರುದ್ದೀನ್ ಸಾಲ್ಮಾರ ಅವರೇ, ನಜೀರ್ ಮಠ ಅವರೇ, ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ಬಹುಶಃ ಕಂಚೂರು ಮೋಣು ಹಾಜಿ ಅವರು ವಕ್ಫ್ನ ಅಧ್ಯಕ್ಷ ಆದ ತಕ್ಷಣ